ಕುಮಾರಸ್ವಾಮಿ ಅವ್ರಿಗೊಂದು ಮಾತಾಡ್ಬೇಕು ನಾನು ಇವತ್ತು. ಎಚ್ ಡಿ ಕುಮಾರಸ್ವಾಮಿ ಅವರು, ಸರ್ ನೀವು ಶಾಹೀನ್ ಶಾಲೆಯ ಬಗ್ಗೆ ಮಾತನಾಡ್ತಾ ಇದ್ರಿ, ಮತ್ತು ಇನ್ನೊಬ್ರು ಯಾರೋ ಒಬ್ರು ಕವಿ ಕಾವ್ಯಗೋಷ್ಠಿಯ ಸಂದರ್ಭದಲ್ಲಿ ಒಂದು ಕವಿತೆ ಓದಿದ್ರು, ದೇಶದ್ರೋಹದ ಪ್ರಕರಣ ದಾಖಲಾಯಿತು ಅನ್ನೋದ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ನಿಮ್ಮ ಮಾತಿನಲ್ಲಿ ಸತ್ಯವೂ ಅಥವಾ ಒಂದು ಭಾಗದಲ್ಲಿ ಕಪೋಲ ಕಲ್ಪಿತವೂ ಅಥವಾ ಇನ್ನೊಂಚೂರು ಎಕ್ಸಾಜರೇಷನ್ ಉತ್ಪ್ರೇಕ್ಷೆಯೂ ಎರಡೂ ಇದ್ದಿರಬಹುದು. ಆ ಕವಿತೆಯ ವಿಷಯದಲ್ಲಿ, ಶಾಹೀನ್ ಶಾಲೆಯ ವಿಷಯದಲ್ಲಿ ಎರಡೂ ರೀತಿಯ ಪರಾಮರ್ಶೆಗಳು, ಎರಡೂ ರೀತಿಯ ಚರ್ಚೆಗಳು, ತಪ್ಪು ಅಂತ ಸರಿ ಅಂತ ಎರಡು ತರದಲ್ಲಿ ಆಗ್ತಾ ಇದ್ದಾವೆ. ಬಟ್ ನೀವು ಹೇಳ್ತಿದ್ರಿ ತಪ್ಪು 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 ಅಂತ ಇರಬಹುದು. ನಾನು ನಿಮಗೊಂದು ಕೇಳ್ತೀನಿ, ನೀವೇ ಪ್ರೆಸ್ ಮೀಟ್ನಲ್ಲಿ ಒಂದು ಯಾವುದೋ ಶೈನಿಂಗ್ ಶೈನಿಂಗ್ ಅಂತ ಒಂದು ಪದ ಬಳಸಿದ್ರಲ್ಲ ಮೇಡಮ್, ಅಯ್ಯೋ ಅದು ಬಳಸಂಗಿಲ್ವಂತೆ, ಕೋರ್ಟಲ್ಲಿ ಇದೆಯಂತೆ, ಸ್ಟೇ ತಗೊಂಬಂದ್ರಂತೆ. ಏನ್ ಸಾರ್ ನಿಮ್ಗೆ ಅಷ್ಟೊಂದು ಬೇಜಾರಾಗೋಯ್ತು? ಏನ್ ಸಾರ್ ನಿಮ್ಗೆ ಅಷ್ಟೊಂದು ಬೇಜಾರಾಗಿದ್ದು? ನೀವೇ ಹೇಳಿದ ಮಾತನ್ನ ನಿಮ್ಮ ಮೇಲೆ ಯಾರೋ ಒಂದ್ ನಾಲ್ಕು ಜನ ಪಡ್ಡೆ ಹುಡುಗರು ಟ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟು ಸಿಟ್ಟು ಆಕ್ರೋಶ ಸೆಡುವು ಎಲ್ಲ ಬಂದ್ಬಿಡುತ್ತೆ, ನಿಮಗೆ ನೋವು ಆಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಡ್ತೀರಿ ನೀವು ಸ್ಟೇ ತಗೊಂಬರೋದಕ್ಕೆ ಸಾಹೇಬ್ರೆ, ನೀವು ಇದಕ್ಕೇನು ಆಗ್ಲಿಲ್ವಾ? ಆಗ್ಲಿಲ್ವಾ ಸರ್? ಏನನ್ನು ಉತ್ತರ ಕೊಡಿ ಸರ್. ನನ್ನ ಭಾರತ ಮಾತೆಯ ನೆಲದಲ್ಲಿ ನಿಂತ್ಕೊಂಡು ಇನ್ನೊಂದು ವೈರಿ ಕಿತ್ತೋಗಿರೋ ಅಸಹ್ಯ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗಿ ಅವರ ಪಕ್ಷದವರು ನಿಮ್ಮ ಪಾರ್ಟಿಯವರು ಹಿಂದ್ಗಡೆ ಇದ್ದು ಆಯೋಜಕರಿದ್ದು ನನಗೆ ಎಷ್ಟು ಹೊಟ್ಟೆ ಉರಿ ಬೇಡ ಸರ್. ನನ್ನ ದೇಶದವರಿಗೆ, ನನ್ನ ಅತ್ಯಂತ ಪ್ರೀತಿಯ ಭಾರತ ಮಾತೆಯ ಸುಪುತ್ರರಿಗೆ ಎಷ್ಟು ಹೊಟ್ಟೆ ಉರಿ ಬೇಡ ಸರ್. ನಿಮ್ಗೆ ಯಾರೋ ನೀವೇ ಬಳಸಿದ ಪದಾನೇ 20 ಜನ ಟ್ರೋಲ್ ಮಾಡೋದಕ್ಕೆ ಬೇಜಾರಾಗೋಯ್ತು. ಭಾರತ್ ಮಾತಾ ಕಿ ಜೈ.